ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಹಾಮಳೆಗೆ ಇಡೀ ಮಹಾನಗರಿ ತತ್ತರಿಸಿ ಹೋಗ್ತಾ ಇದೆ. ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ, ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಸಾಗದಿರೋದ್ರಿಂದ ಅರ್ಧ ಬೆಂಗಳೂರು ನೀರಿನಲ್ಲಿ ತೇಲ್ತಾ ಇದೆ. ಎಸ್, ಸೋಮವಾರ ಬೆಳಗಿನ ಜಾವ ಸುರಿದಂಥ ಭಾರಿ ಮಳೆಗೆ ಬೆಂಗಳೂರು ಪೂರ್ತಿ ನೀರಲ್ಲಿ ತೇಲುವಂತಹ ಪರಿಸ್ಥಿತಿ ಈಗ ಉಂಟಾಗಿರುವಂಥದ್ದು, ಅಲ್ಲಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಎದುರಾಗಿರುವಂಥದ್ದು, ತುಂಬಿರುವಂತಹ ಚರಂಡಿಗಳು ರಸ್ತೆ ಮೇಲೆಲ್ಲ ಹರಿತಾ ಇದೆ. ರಾಜಕಾಲುವೆಗೆ ನೀರು ಸರಾಗವಾಗದೆ ರಾಜಕಾಲುವೆ ನೀರು ಸಹ ನಗರದ ತುಂಬೆಲ್ಲ ಹರಿತಾ ಇದೆ. ಆದರೆ ಬೆಂಗಳೂರಿಗೆ ಈ ಗಾರ್ಬೇಜ್ ಸಮಸ್ಯೆ ಯಾವಾಗ ಪರಿಹಾರ ಕಾಣುತ್ತೋ ಅಂತ ಬೆಂಗಳೂರಿನ ಜನರು ಕಾಯ್ದು ಕೂತಿದ್ದಾರೆ. ಬೆಂಗಳೂರು ನಗರದಲ್ಲಿ ಸೋಮವಾರ ಬೆಳಗಿನ ಜಾವ ಸುರಿದ ಭಾರಿ ಮಳೆಗೆ ರಸ್ತೆ ಚರಂಡಿ ಹಾಗೂ ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಕೆಲವು ಪ್ರದೇಶಗಳು, ಹಲವು ರಸ್ತೆಗಳು ಜಲಾವೃತವಾಗಿದ್ದವು. ಮಧ್ಯಾಹ್ನದವರೆಗೂ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು. ನಗರದ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗದಿದ್ದರೂ ರಸ್ತೆಗಳು ಜಲಾವೃತಗೊಂಡು ವಾಹನ ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಯಿತು. ರಾಜಕಾಲುವೆ ಒತ್ತುವರಿ ಹಾಗೂ ಕಟ್ಟಡ ತ್ಯಾಜ್ಯ ಇತರೆ ತ್ಯಾಜ್ಯ ತುಂಬಿಕೊಂಡಿದ್ದರಿಂದ ನೀರು ಹರಿಯಲು ಸಾಧ್ಯವಾಗದೆ ಕೆಲವು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ರಾಮಮೂರ್ತಿ ನಗರದಿಂದ ಕಸ್ತೂರಿ ನಗರ, BHEL, ಕಿಮ್ಕೋ ಜಂಕ್ಷನ್, ಬನ್ನೇರುಘಟ್ಟ ರಸ್ತೆಯ ಜಯದೇವ ಆಸ್ಪತ್ರೆ ಬಳಿಯ ಕೆಳಸೇತುವೆಯ ಎರಡು ಬದಿ, ರೂಪೇನ್ ಅಗ್ರಹಾರದಿಂದ ರೇಷ್ಮೆ ಮಂಡಳಿ, MS ಪಾಳ್ಯದಿಂದ ಯಲಹಂಕ ಹೊರಹೊರ್ತುಲ ರಸ್ತೆಯ ಮಾರತ್ತಹಳ್ಳಿ, ಕಾರ್ತಿಕ ನಗರ, ಕಲ್ಯಾಣ ನಗರ, ಪುಟ್ಟೇನಹಳ್ಳಿ, ವರ್ತೂರು ಕೋಡಿ, ಸಕ್ಕರ ಆಸ್ಪತ್ರೆಯಿಂದ ಬೆಳ್ಳಂದೂರು, ನಾಗ್ವಾರ ಜಂಕ್ಷನ್, ಹೆಬ್ಬಾಳ ಹೊರಗುರ್ತಿಲ ರಸ್ತೆ, ಹೆಬ್ಬಾಳ ಮೇಲ್ಸೇತುವೆ, ST ಮಾಲ್ನಿಂದ ಬೇಕರಿ ವೃತ್ತಿ, ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ರಸ್ತೆಯಿಂದ ವೀರಸಂದ್ರದವರೆಗಿನ ರಸ್ತೆಗಳಲ್ಲಿ ಸೋಮವಾರ ಮಧ್ಯಾಹ್ನದವರೆಗೂ ನೀರು ನಿಂತಿತ್ತು. ಇದರಿಂದಾಗಿ ವಾಹನ ಸಂಚಾರ ನಿಧಾನಗತಿಯಲ್ಲಿತ್ತು. ಕ್ಯಾರ್ ಮಾರುಕಟ್ಟೆಯ ನೆಲಮಾಳಿಗೆಯಲ್ಲಿ ಸುಮಾರು 2 ಅಡಿ ಮಳೆ ನೀರು ತುಂಬಿಕೊಂಡು ವ್ಯಾಪಾರರು ಸಂಗ್ರಹಿಸಿದ ತರಕಾರಿಗೆ ಹಾನಿಯಾಯಿತು. ಬಾಣಸವಾಡಿಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಸೋಮವಾರ ಬೆಳಗ್ಗೆ ತೆರಳುತ್ತಿದ್ದ 6 ಜನರ ಮೇಲೆ ಮರವೊಂದರ ರೆಂಬೆಗಳು ಬಿದ್ದು ಗಾಯಗಳಾಗಿವೆ. ಎಲ್ಲರಿಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ ಎಂದು BBMP ತಿಳಿಸಿದೆ. ಎನಾ ಸುಬ್ಬಣ್ಣಪಾಳ್ಯ ನಿವಾಸಿ ಮಾಣಿಕ್ ವೇಲೂರ ಮೇಲೆ ಕೂಡ ಕೊಬ್ಬೆ ಬಿದ್ದು 3 ಪಕ್ಕೆಲುಬುಗಳು ಮುರಿದಿವೆ. ಬೆನ್ನು ಮೂಳೆಗೂ ಪೆಟ್ಟಾಗಿದೆ. ಇವರೊಂದಿಗಿದ್ದ 9 ವರ್ಷದ ಹರಿಣಿ ಮತ್ತು 13 ವರ್ಷದ ಭವಧರನವರಿಗೂ ಸಣ್ಣಪುಟ್ಟು ಗಾಯಗಳಾಗಿವೆ. ಬಾಣಸವಾಡಿ ಮಾರುತಿ ಸೇವಾನಗರದ ಬಳಿ ದ್ವಿಚಕ್ರ ವಾಹನಗಳ ಮೇಲೆ ಮರದ ರೆಂಬೆಗಳು ಬಿದ್ದಿದ್ದು 4 ಜನರಿಗೆ ಗಾಯಗಳಾಗಿವೆ. ಅವರಿಗೆ ಬಾಣಸವಾಡಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ನೀಡಲಾಗಿದೆ. JP ಪಾರ್ಕ್ ಸಮೀಪದ ಸಾಯಿಬಾಬಾ ದೇವಸ್ಥಾನ ರೈಲ್ವೆ ಅಂಡರ್ ಪಾಸ್ ನಲ್ಲಿ ನಿಂತಿರುವ ನೀರನ್ನ ತೆರವುಗೊಳಿಸಲು ಸಾಹಸ ಪಡಲಾಗ್ತಿದೆ. ಸಂಪಂಗಿ, ರಾಮನಗರ, ಕೆಂಗೇರಿ, ಮಾರುತಿ ಮಂದಿರ, ಹೊರಮಾವು, ನಾಗರ ಹೊಬಾವಿ, ಹೊರಮಾವು, ಉತ್ತರಹಳ್ಳಿ, ಹೆಮ್ಮಿಗೆಪುರ, ಬೊಮ್ಮನಹಳ್ಳಿ ಸೇರಿದಂತೆ ಅನೇಕ ಕಡೆ 3-4 ಸೆಂಟಿಮೀಟರ್ ಮಳೆಯಾಗಿದೆ. ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಎಷ್ಟೇ ಪಾಟೋಲ್ ನ ಮುಚ್ಚಬೇಕು ಅಂತೇಳಿ ನೋಡುದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು 1/2 ಅಡಿ ಗುಂಡಿಗಳಿವೆ. ಇದು ಬಹಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದಾರೆ, ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ ನಾನು. ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಫುಲ್ಲು ಈಗ ಬೆಂಗಳೂರು ಸಿಟಿಲಿ ಮುಂದಕ್ಕೆ ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ಥರ ವಯಸ್ಸಾಗಿದೆ ಮರಗಳು, ಆಮೇಲೆ ಬ್ರಾಂಚಸ್ ತೆಗಿಯೋಂಥದ್ದು, ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ತೆಗೆಸ್ತೀವಿ.